ಕುಮಾರಸ್ವಾಮಿಯ ಅಪ್ಪ ಅಮ್ಮ ಏನು ಪೋಷಕರಿದ್ದಾರೆ, ಏನ್ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಈ ದೇಶದಲ್ಲಿ ಕರ್ನಾಟಕದಲ್ಲಿ ಕೊಲೆಗಡಕರು, ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ, ಏನು ದೇಶ ಮಾತಾಡಿ ಸರ್? ಈಗ ಈ ಪ್ರಕೋದ ಮಗ ಬರ್ತಾನ, ಅವ್ರು ಯಾರ ಜೀವನ ಕೊಡ್ತಾರ? ಕೊಲೆಗಡಕರು ಈ ದೇಶದಲ್ಲಿ, ಕರ್ನಾಟಕದಲ್ಲಿ ಕೊಲೆಗಡಕರು, ಕೊಲೆಗಡಕರು. ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು, ಇವರು ಸ್ಟಾರ್ಗಳು ಈ ಜೀವನದಲ್ಲಿ, ಈ ದೇಶದಲ್ಲಿ. ಏನ್ರಿ, ಏನು ದೇಶ ಮಾತಾಡಿ ಸರ್? ಈಗ ಈ ಪ್ರಕೋದ ಮಗ ಬರ್ತಾನ, ಅವ್ರು ಯಾರ ಜೀವನ ಕೊಡ್ತಾರ? ಎಸ್, ಮತ್ತೊಂದು ಕಡೆ ಸ್ವಾಮಿಯ ತಂದೆ ತಾಯಿಯವರ ಆಕ್ರಂದ್ರನೇ ಏನಿದೆ, ಅವರ ದುಃಖ ಮುಗಿಲು ಬಿಟ್ಟಿರುವಂಥದ್ದು. ಯಾಕಂದರೆ ಒಬ್ಬನೇ ಮಗ ಆಗಿರ್ತಾನೆ, ಅವನೇ ಫ್ಯಾಮಿಲಿಗೆ ಆಧಾರ ಸ್ತಂಭ ಆಗಿರ್ತಾನೆ. ಎಷ್ಟೋ ಇಷ್ಟೋ ಚಿಕ್ಕದಾಗಿ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡಿಕೊಂಡು ಮನೆಯನ್ನು ನೋಡ್ಕೊಳ್ತಿರ್ತಾನೆ. ರೀಸೆಂಟಾಗೆ ಮದುವೆ ಆಗಿರ್ತಾರೆ, ಏನು ಹೆಂಡತಿಯೂ ಕೂಡ ಮತ್ತೊಂದು ಕಡೆ ಗರ್ಭಿಣಿ ಇರುವಂಥದ್ದು. ಇನ್ನೂ ಕೂಡ ಅಪ್ಪನನ್ನು ನೋಡದೇ ಇರುವಂಥ ಮಗು ಒಂದು ಕಡೆ, ಇನ್ನೂ ಗಂಡನನ್ನು ಕಳೆದುಕೊಂಡಿರುವಂಥ ಗರ್ಭಿಣಿ ಪತ್ನಿ ಒಂದು ಕಡೆ, ಇಂಥ ಅಪ್ಪ ಅಮ್ಮನಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಅನ್ಬೋದು. ಯಾಕಂದ್ರೆ ಒಬ್ಬ ಮಗ ಏನೋ ಒಂದು ರೀತಿ ಸಹಜ ಸಾಫ್ ಆದಾಗ ಯಾರಿಗೂ ಕೂಡ ಅಷ್ಟು ನೋಪಾಗಲ್ಲ. ಆರಂಭದಲ್ಲಿ ನೋಪಾದ್ರೆ ಅದು ಆಮೇಲೆ ಅಷ್ಟು ದಿನಗಳ ಕಾಲ ಇರೋದಿಲ್ಲ. ಆದ್ರೆ ಈ ರೀತಿಯಾಗಿ ಒಬ್ಬ ನಮ್ಮ ಮಗನಿಗೆ ಚಿತ್ರಹಿಂಸೆಯನ್ನ ಕೊಟ್ಟು, ಹಲ್ಲಿಯನ್ನ ಮಾಡಿ, ಸಾಕಷ್ಟು ಕೂಡ್ ಹಾಕಿ ಅವನಿಗೆ ವಿವಿಧ ರೀತಿಯಲ್ಲಿ ಚಿತ್ರಹಿಂಸೆಯನ್ನ ಕೊಟ್ಟು ಸಾಯಿಸಿದ್ದಾರೆ ಅಂತ ಅಂದ್ರೆ, ಹೆತ್ತವರು ಯಾವ ರೀತಿಯಾಗಿ ತಡ್ಕೊಳ್ತಾರೆ? ಹೆತ್ತವ್ರಿಗೂ ಖಂಡಿತ ಬೇಜಾರು ಆಕೆ ಆಗತ್ತೆ. ಸದ್ಯ ಇದೀಗ ಪೋಷಕರ ಆಕ್ರಂದನ ಮುಕ್ಕಿಲು ಮುಟ್ಟಿದೆ, ಮಗನನ್ನ ಕಳೆದುಕೊಂಡು ಶಾಕ್ ನಲ್ಲಿ ಇದ್ದಾರೆ ಅವರು ಕೂಡ. ಈ ರೀತಿಯಾಗಿ ಹಾಕಿರೋದನ್ನ ಕೇಳಿ ಅವ್ರಿಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಆದ್ರೂ ಎಲ್ಲ ಒಂದು ನಿಟ್ಟಿನಲ್ಲಿ ನೋಡಿದಾಗ ಕೇವಲ ಒಂದು ಮೆಸೇಜ್ಗೆ ಹಾಕಿ ಈ ರೀತಿ ಕೊಲೆ ಮಾಡೋದಕ್ಕೆ ಮುಂದಾಗ್ತಾರಾ? ಈಗ ನೋಡೋದಾದ್ರೆ ನಮ್ಮ ಸಮಾಜ ಎಲ್ಲಿ ಹೋಗಿ ತಲುಪಿದೆ ಅನ್ನುವಂತ ಚಿಂತೆ ಕಾಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಏನು ಒಂದು ಹೀರೋ ಅಂತ ನಾವು ಹೇಳ್ತೀವಿ, ಸಾಕಷ್ಟು ಜನರಿಗೆ ರೋಲ್ ಮಾಡೆಲ್ ಆಗಿರ್ಬೇಕು. ಅವರನ್ನ ನೋಡುವಂತವ್ರು, ಅವರನ್ನ ಫಾಲೋ ಮಾಡುವಂತವ್ರು ಸಾಕಷ್ಟು ಜನ ಇರ್ತಾರೆ. ಅವರು ಒಂದು ಒಳ್ಳೆ ಮೆಸೇಜ್ ನ ಕೊಡಬೇಕು. ಆದ್ರೆ ಈ ನಿಟ್ಟಿನಲ್ಲಿ ನೋಡಿದಾಗ ಅವ್ರಗಳೇ ಕೆಟ್ಟ ದಾರಿಯಲ್ಲಿ ನಡೆದಾಗ ಸಮಾಜ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುವಂತದ್ದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.